ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಚಿಂತನೆ ನಾವು ಮಾಡಿದಾಗ ಪ್ರಾಯಶಃ ನಮ್ಮ ಭಾರತೀಯರಲ್ಲಿ ಬಡತನ ಇರೋರು ತುಂಬ ಜನ ಇದ್ದಾರೆ. ಆದರೆ ತುಂಬ ಜನ ಬಡತನ ಇದ್ದರೂ ಕೂಡ ಅದು ಯಾವುದೋ ಜನ್ಮದಲ್ಲಿ ನಾವೇನೋ ತಪ್ಪು ಮಾಡಿದ್ದೀವಿ ಇದರಿಂದ ಕೊಟ್ಟಿದ್ದಾನೆ ಈ ರೀತಿ ಸ್ಪೋರ್ಟಿವ್ ಆಗಿ ತಗೊಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಹೇಗಿದ್ದರು ಅಂತಂದರೆ ಪೂರ್ವಾಶ್ರಮದಲ್ಲಿ ಒಂದೇ ಒಂದು ಜೊತೆ ಬಟ್ಟೆಯನ್ನು ಇಡೀ ವರ್ಷ ಉಪಯೋಗಿಸ್ತಾ ಇದ್ರಂತೆ. ಅದೇ ಬಟ್ಟೆನ ಅವತ್ತು ಒಗೆಯೋದು ಹಿಂಡು ಹಾಕೋದು ಮಾರನೇ ದಿವಸ ಅದೇ ಬಟ್ಟೆ ಉಟ್ಕೊಳ್ತಾ ಇದ್ದರು. ಯಾಕೆ ಅಂದರೆ ಬಟ್ಟೆ ಇಲ್ಲ ಬೇರೆ ಇನ್ನೊಬ್ಬರ ಹತ್ರ ಯಾಚಿಸಿ ಬದುಕಬಾರ್ದು ಅನ್ನೋವಂಥ ಭಾವನೆ ಇತ್ತು ಅವರಿಗೆ. ಒಂದು ಸಲ ಹೀಗೆ ಇರುವಾಗ ವೆಂಕಟನಾಥ ಅಂದರೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ಅವರ ಪೂರ್ವಾಶ್ರಮದಲ್ಲಿ ಸನ್ಯಾಸತ್ವ ಸ್ವೀಕಾರ ಮಾಡೋಕ್ಕೆ ಮುಂಚೆ ಒಂದು ದಿವಸ ಒಬ್ಬರು ಅವರ ಸ್ನೇಹಿತರು ಬಂದು ಕರೀತಾರೆ, ಹಿತೈಷಿಗಳು. ನೋಡು ವೆಂಕಟನಾಥ, ಅಲ್ಲೊಬ್ಬರು ಮನೇಲಿ ಸೇತು ಸಮಾರಾಧನೆ ನಡೆಯುತ್ತೆ, ಸ್ವಾಮಿಯ ಪೂಜೆ ನಡೆಯುತ್ತೆ, ಅಲ್ಲೇ ತೀರ್ಥ ಪ್ರಸಾದ ನೈವೇದ್ಯ ಭಗವಂತನ ಪ್ರಸಾದ ಸಿಗುತ್ತೆ, ಹೋಗೋಣ ಬಾಪ ಅಂತ. ಸರಿ, ಏನು ಭಗವಂತನ ಪ್ರಸಾದ, ಎರಡು ಮೂರು ದಿವಸ ಉಪವಾಸ ಇದ್ದು ಬಿಟ್ಟಿದ್ದಾರೆ. ಹೋಗ್ತಾರೆ ಪಾಪ. ಹೋದಾಗ ಅಲ್ಲಿ ಕೂತಿದ್ದಾಗ ಅಲ್ಲಿ ಯಾರೋ ನೋಡ್ತಾರೆ, ಇವನು ಸ್ವಲ್ಪ ಗುಂಡು ಗುಂಡು ದಷ್ಟಪುಷ್ಟವಾಗಿರ್ತಾನೆ ವೆಂಕಟನಾಥ. ನೋಡಪ್ಪ ಸ್ವಲ್ಪ ಈ ಗಂಧ ತೇಯಿ ಅಂತ ಹೇಳ್ತಾರೆ. ಆಗಲಿ ಅಂತ, ಬ್ರಾಹ್ಮಣರಿಗೆಲ್ಲ ಗಂಧ ಕೊಡಬೇಕು, ಗಂಧ ತೇಯಿ ಅಂತ. ದೊಡ್ಡ ಸಾಣೆಕಲ್ಲು ಇಷ್ಟು ದಪ್ಪ ಗಂಧದ ಕೊರಡು, ಒಂದು ತಂಬಿಗೆ ನೀರು ಇಡ್ತಾನೆ ಅಂತ ಗಂಧ ತೇಯಿ ಅಂತ. ಇವರು ತೇಯ್ತಾ ಇರ್ತಾರೆ. ತೇಯ್ತಾ ಇರುವಾಗ ಹೇಗೆ ಹಾಗೆ ಸುಮ್ಮನೆ ಅದು ಅಂತನ್ಬಿಟ್ಟು ಅಗ್ನಿಮೀಳೆ ಪುರೋಹಿತಮ್ ಅಂಥೇಳಿ ವೇದ ಮಂತ್ರವನ್ನು ಅಗ್ನಿ ಸೂಕ್ತವನ್ನು ಹೇಳ್ತಾ ಇರ್ತಾರೆ. ಅದೆಲ್ಲ ಹಾಳೆ ಒಂದಿಷ್ಟು ಗಂಧ ಸಿದ್ಧವಾಗುತ್ತೆ, ಅವ್ನು ಬರ್ತೇನೆ, ಏನಪ್ಪ ಇಷ್ಟೇನಾ ಅಂತ ಗಂಧ ತೊಗೊಂಡೋಗ್ತಾರೆ. ವೆಂಕಟನಾಥ ಒಂದು ಮಾತು ಹೇಳ್ತೇನೆ, ಗಂಧ ತೇಯ್ದಾಗಿದೆ, ಇದನ್ನು ಸ್ವಾಮಿ ಮುಂದೆ ದೇವ್ರ ಮುಂದೆ ಇಟ್ಟುಬಿಟ್ಟು ನೀವು ಅವ್ರಿಗೆಲ್ಲ ಕೊಡಿ ಅಂತ. ಅಯ್ಯ ಅದು ನನಗೆಲ್ಲ ಗೊತ್ತಿದೆಯಪ್ಪ, ಅದನ್ನೇನೇನು ಹೇಳ್ತೀವಿ ಪರವಾಗಿಲ್ಲ ಅಂತ ಹೊರಟು ಹೋಗ್ತಾನೆ. ಅವನೊಬ್ಬ ಸುಬ್ರಾಯ ಸ್ವಲ್ಪ ಗರ್ವಿ, ತೊಗೊಂಡೋಗೆಲ್ಲ ಗಂಧ ಹಾಗೆ ಕೊಟ್ಟು ಬಿಡ್ತಾನೆ. ಎಲ್ಲ ಗಂಧ ಲೇಪನೆ ಮಾಡ್ಕೊಳ್ತಾರೆ, ಏನು ಉರಿಯಕ್ಕೆ ಶುರು ಆಗಿಬಿಡುತ್ತೆ ಶರೀರದ ಮೇಲೆ ಧಗ ಧಗ ಅಂತ. ನಿಜವಾಗ್ಲೂ ಶ್ರೀಗಂಧ ಲೇಪನ ಮಾಡಿಕೊಂಡ್ರೆ ತಣ್ಣಗಾಗಬೇಕು, ಆದರೆ ಇಡೀ ಶರೀರ ಭಗ ಭಗ ಅಂತ. ಹಸಿ ಮೆಣಸಿನಕಾಯಿ ಚೆನ್ನಾಗಿ ನುರಿದ್ರೆ ಹಚ್ಕೊಂಡ್ರೆ ಹೇಗಿರುತ್ತೋ ಹಾಗಾಗ್ಬಿಟ್ಟಿದೆ. ಎಲ್ಲ ಕೂಕೋತಾರೆ, ಎಲ್ಲ ಕೂಕೋತಾರೆ. ಆಮೇಲೆ ಅವರು ಆ ಮನೆ ಯಜಮಾನರು ಕೇಳ್ತಾರೆ, ಈ ಗಂಧ ಯಾರು ತೇಯ್ದಿದ್ದು? ಯಾರು ಹೇಳ್ತಾರೆ ನೋಡಿ ಇವರೇ, ಅಯ್ಯೋ ಇವರು ವೆಂಕಟನಾಥ, ಇವರು ಪ್ರಕಾಂಡ ಪಂಡಿತರು, ಇವ್ರಿಗೆ ಯಾರು ಹೇಳಿದ್ರು ಪಾಪ ಗಂಧ ತೇಯಕ್ಕೆ? ಅಯ್ಯೋ ಕ್ಷಮಿಸಿ. ಆವಾಗ ವೆಂಕಟನಾಥನ ಗೊತ್ತಾಗುತ್ತೆ, ಅವ್ರು ಹೇಳ್ತಾರೆ ಇಲ್ಲ ನಾನು ಹೇಳಿದೆ ಗಂಧ ತೇಯ್ದಿನ ಭಗವಂತನ ಮುಂದೆ ಇಟ್ಟು ಅದನ್ನು ಆಮೇಲೆ ಕೊಡಿ ಅಂತ ಹಾಗೆ ಕೊಟ್ಬಿಟ್ಟಿದ್ದಾರೆ ಅಂತ. ಏನು ಅದರಿಂದ ಲೋಪ ಆಯಿತು ಅನ್ನೋ ದೃಷ್ಟಿಯಿಂದಲ್ಲ. ರಾಘವೇಂದ್ರ ಸ್ವಾಮಿಗಳು ಎಷ್ಟೇ ಬಡತನ ಎಷ್ಟೇ ಹಸುವೆ ಇದ್ದರೂ ಕೂಡ ಮೂರು ದಿವಸ ಆದಮೇಲೆ ಏನಾದ್ರು ಪದಾರ್ಥ ಸಿಕ್ಕಿದ್ರೆ ಭಗವಂತನ ಮುಂದೆ ಇಟ್ಟಪ್ಪ ಇವತ್ತು ನೀನು ಕೊಟ್ಟಿದ್ದಿ ಸ್ವಾಮಿ ನಿನಗೆ ಸಮರ್ಪಣೆ ಅಂಥೇಳಿ ಪೂಜಿಸ್ತಾ ಇದ್ರು. ಇದೊಂದು ವಿಶೇಷ ಅವ್ರ ಜೀವನದಲ್ಲಿ. ಅಂದರೆ ನಮಗೇನು ಸಿಕ್ಕಿದ್ರೆ ಕೃಷ್ಣ ಹೇಳ್ತಾನಲ್ಲ, ಯತ್ ಕರೋಶಿ ಯಜಶ್ನಾಶಿ ಯಜುಹೋಶಿ ತದಾಸಿಯತೆ ಯತ್ ತಪಸ್ಸಸಿ ಕೌಂತೇಯ ತತ್ಕುರುಷ್ವಮದರ್ಪಣ. ನೀನೇನು ತಿಂತಿ, ನೀನೇನು ಕಾರ್ಯ ಮಾಡ್ತಿ ಪ್ರಾಮಾಣಿಕವಾಗಿ ಅದನ್ನು ನಂಗೆ ಸಮರ್ಪಣೆ ಮಾಡು ಸಾಕು, ನನಗೋಸ್ಕರ ಏನು ಮಾಡೋಕ್ಕೆ ಹೋಗಬೇಡ, ನೀನು ಮಾಡಿದ್ದೇನೆ ಪ್ರಾಮಾಣಿಕವಾಗಿ ಸಮರ್ಪಣೆ ಮಾಡು, ನನಗೆ ಅದೆಲ್ಲ ಸಂತೋಷ ಅಂತಾನೆ ಭಗವಂತ. ಇದನ್ನು ತನ್ನ ಇಡೀ ಜೀವನದಲ್ಲೇ ಆಚರಣೆ ಮಾಡಿದವರು ವೆಂಕಟನಾಥ. ನೋಡಿ ಅಲ್ಲಿ ಘಟನೆ ನೋಡ್ತೀವಿ. ಆಗ ವೆಂಕಟನಾಥ ತಕ್ಷಣ ಭಗವಂತನ ಏನಪ್ಪ ಅವರೆಲ್ಲ ಗಂಧನ ಹಚ್ಕೊಂಡ್ರೆ ಉರಿ ಆಗೋಗ್ತಾರೆ ಆಯಿತು ಅಂಥೇಳಿ ಸ್ವತಃ ವರುಣ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾರೆ. ನೋಡಿ ಎಲ್ಲ ತಣ್ಣಗಾಗತ್ತೆ, ಅಂದರೆ ಅವ್ರ ಶರೀರದಲ್ಲಿ ಹಚ್ಕೊಂಡಿದ್ದಂಥ ಗಂಧ ಅಗ್ನಿ ಸೂಕ್ತ ಹೇಳಿದಾಗ ಉರಿ ಆಗೋಗಿತ್ತು. ವರುಣ ಮಂತ್ರ ಇದು ರಾಘವೇ ಅಂದರೆ ವೆಂಕಟನಾಥನಿಗೆ ಗೊತ್ತಿರಲ್ಲ ಮಂತ್ರ ಸಿದ್ಧಿ ಆಗಿದೆ ಅಂತ. ಆದರೆ ಮಂತ್ರ ಸಿದ್ಧಿ ಆಗಿದ್ದನ್ನು ಎಂದೂ ದುರುಪಯೋಗ ಮಾಡ್ಕೋತಾ ಇರಲಿಲ್ಲ. ಇಷ್ಟು ಬಡತನ ಆದರೂ ಕೂಡ ಎಂದೂ ದುರುಪಯೋಗ ಮಾಡ್ಕೋತಿರಲ್ಲ. ಯಾವಾಗಲಾದ್ರೂ ಧರ್ಮದ ವಿಚಾರದಲ್ಲಿ ಸವಾಲು ಬಂದರೆ ಧರ್ಮದ ವಿಚಾರದಲ್ಲಿ, ದೇವರ ವಿಚಾರದಲ್ಲಿ, ಸಂಸ್ಕೃತಿ ವಿಚಾರದಲ್ಲಿ, ನಮ್ಮ ಸನಾತನ ಹಿಂದೂ ಧರ್ಮದ ವಿಚಾರದಲ್ಲಿ ಸವಾಲು ಇದ್ದು ನಿಂತರೆ ಅದನ್ನು ಉಳಿಸೋಕ್ಕೋಸ್ಕರ, ಆ ಸವಾಲನ್ನು ಎದುರಿಸೋಕ್ಕೋಸ್ಕರ ಈ ಒಂದು ಮಹಿಮೆಯನ್ನು ಉಪಯೋಗಿಸ್ಕೊಳ್ತಿದ್ದೀರ, ಅದೇ ಪವಾಡ ಅಂತ ನಾವೆಲ್ಲ ಭಾವಿಸ್ತೀವಿ. ತನ್ನ ಕೀರ್ತಿಗೋಸ್ಕರ ಅವರೆಂದು ಪವಾಡ ಮಾಡಿದವರಲ್ಲ ರಾಘವೇಂದ್ರ ಸ್ವಾಮಿಗಳು. ಅವರ ಜೀವನದಲ್ಲಿ ಅವರ ಶಿಷ್ಯ ಒಬ್ಬ ಇದೆ, ಸುಜ್ಞಾನೇಂದ್ರ ಅಂಥೇಳಿ. ರಾಘವೇಂದ್ರ ಸ್ವಾಮಿಗಳ ಪೀಠದಲ್ಲಿ ಹನ್ನೆರಡನೇ ಯತಿಗಳವರು, ಹನ್ನೆರಡನೇ ಸ್ವಾಮಿಗಳು. ಅವರಿಗೆ ಒಂದೇ ಒಂದು ಮಂತ್ರ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಬರೀ ಇದೇ ಉಚ್ಚಾರಣೆ ಮಾಡೋರು. ಹೀಗೆ ಹೇಳ್ತಾ ಹೇಳ್ತಾ ಆತನಿಗೂ ಮಂತ್ರಸಿದ್ಧಿ ಆಗೋಗಿರುತ್ತೆ. ಒಮ್ಮೆ ಆತ ತನ್ನ ಬೆಳಗಿನ ಜಾವ ಆನ್ಹಿಕ ಮಾಡುವಾಗ ಏನೋ ಕಿಚ ಕಿಚ ಅಂತ ಸದ್ದು ಬರುತ್ತೆ. ಇದೇನಿಲ್ಲ ಸದ್ದು ಬರ್ತಾ ಇದೆ ಅಂತ ಕಣ್ಣು ಬಿಟ್ಟು ನೋಡ್ತಾರೆ. ಈ ಅಕ್ಷತೆಯನ್ನು ಗುಬ್ಬಚ್ಚಿ ತಿಂತಾ ಇದೆ. ಇವ್ರು ಯಾವಾಗ ಹೀಗೆ ನೋಡ್ತಾರೋ ಗುಬ್ಬಚ್ಚಿ ಸುಟ್ಟು ಬೂದಿ ಆಗಿಬಿಡುತ್ತೆ, ಅಲ್ಲೇ ದಗದಗ ಅಂತ ಉರಿದು ಹೋಗುತ್ತೆ. ತಕ್ಷಣ ಸುಜ್ಞಾನಂದ್ರ ತೀರ್ಥರಿಗೆ ದುಃಖ ಆಗ್ಬಿಡ್ತು, ಅಯ್ಯೋ ನಾನು ಕಂಡುಬಿಟ್ಟಿದ್ದಕ್ಕೆ ಆ ಗುಬ್ಬಚ್ಚಿ ಸುಟ್ಟೋಯ್ತಲ್ಲ ಪಾಪ, ಏನು ಈ ಥರ ಆಗೋಯ್ತು ಅಂಥೇಳಿ ಸಂಸ್ಥಾನ ಪೂಜೆ ಮಾಡಿದ್ರು ಅವತ್ತು ಉಪವಾಸ ಇದ್ದು ಬಿಡ್ತಾರೆ, ಪ್ರಸಾದವನ್ನೇ ಸ್ವೀಕಾರ ಮಾಡಲ್ಲ. ರಾತ್ರಿ ಸ್ವಪ್ನದಲ್ಲಿ ರಾಯರು ಹೇಳ್ತಾರೆ, ಹೇ ಸುಜ್ಞಾನೇಂದ್ರ ನೀನು ಯಾಕೆ ಉಪವಾಸ ಇದೆ?
ಆ ಕಾರ್ಯ ಮಾಡಿಸ್ದವನು ನಾನು. ಆ ಗುಬ್ಬಚ್ಚಿ ರೂಪದಲ್ಲಿ ಬಂದಿದ್ದವನು ನನ್ನ ಶಿಷ್ಯ. ಪ್ರಾರಬ್ಧ ಕರ್ಮದಿಂದ ಅವನು ಪಕ್ಷಿಯವನಿಲ್ಲಿ ಬಂದಿದ್ದ. ಅವನು ನಾನು ಉದ್ಧಾರ ಮಾಡ್ತೀನಿ ನಿನ್ನ ಮುಖಾಂತರ, ನಾನು ಆಶ್ವಾಸನೆ ಕೊಟ್ಟಿದ್ದೆ, ಈ ಕಾರ್ಯ ಮಾಡಿದ್ದು ನಾನು, ನಿನ್ನ ಪಾಡ ನೀನು ಭೋಜನವನ್ನು ಸ್ವೀಕಾರ ಮಾಡು, ಇನ್ಮೇಲೆ ಆನೇಕನ ತೆರೆಯ ಮರೆಯಲ್ಲಿ ಮಾಡು, ಹೊರಗಡೆ ಮಾಡಬೇಡ, ನೀನು ನಿನಗೆ ಮಂತ್ರಸಿದ್ಧಿ ಆಗಿದೆ ಅಂತ. ಆಮೇಲೆ ಅಷ್ಟೇ ಅಲ್ಲ, ನೀನಿಲ್ಲಿ ಮಂತ್ರಾಲಯದಲ್ಲೇ ಇರಬೇಡ, ನಂಜನಗೂಡಿಗೆ ಹೋಗು. ಗುರುಗಳೇ, ನಾನು ನಿಮ್ಮ ಸನ್ನಿಧಾನ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ ಅವರು. ನೀ ತಕ್ಷಣ ಹೋಗು, ನಂಜನಗೂಡಿಗೆ ಹೋಗು, ನಾನು ಅಲ್ಲಿಗೆ ಬರ್ತೀನಿ, ಹೋಗು ಅಂಥೇಳಿ ಕಳಿಸ್ತಾರೆ. ರಾಯರ ಆಜ್ಞೆ ಅಂತ ಸುಜ್ಞಾನೇಂದ್ರ ತೀರ್ಥರು 1836 1861 ತನಕ ಪೀಠಾಧಿಪತಿಗಳಾಗಿದ್ದವರು. 25 ವರ್ಷ ಮಂತ್ರಾಲಯದ ಪೀಠದಲ್ಲಿ ಇದ್ದಂಥ ಮಹಾನುಭಾವರವರು ನಂಜನಗೂಡಿಗೆ ಹೋಗ್ತಾರೆ. ಆಮೇಲೆ ರಾಯರು ನಂಜನಗೂಡಿಗೂ ಒಂದು ಬಹಳ ವಿಶೇಷವಾದ ರೀತಿಯಲ್ಲಿ ಅಲ್ಲಿಗೆ ಬರ್ತಾರೆ. ಬಹಳ ದೊಡ್ಡ ಘಟನೆ ಅದು, ಬಹಳ ಉದ್ದವಾದಂಥ ಘಟನೆ. ಯಾವುದೋ ಆಗೋ ಸಹ ಕಾವೇರಿ ನದಿಯಲ್ಲಿ ಒಂದು ಬಂಡೆ ಮೇಲೆ ಬಟ್ಟೆ ಒಗಿತಾ ಇರ್ತಾನೆ. ಅವನಿಗೆ ಸ್ವಪ್ನದಲ್ಲಿ ಹೇಳ್ತಾರೆ, ಅವರಪ್ಪ ನೀನು ಹೇಳಿ ಸಾಕಷ್ಟು ತಿಳಿದೀನಿ, ಆ ಬಂಡೆನ ಮುಗುಚಾಕು, ಒಂದು ರೇಖಾಚಿತ್ರ ಇದೆ ತೊಗೊಂಡು ಹೋಗಿ, ಇದನ್ನು ನಂಜನಗೂಡು ಕೊಡು, ನನ್ನ ಭಕ್ತ ಬರ್ತಾನೆ ಅವನು ಕೊಡು ಅಂತ. ಅದೇ ರೀತಿ ಸ್ವತಃ ಮುಮ್ಮಡಿ ಕೃಷ್ಣರಾಜೇಂದ ಒಡೆಯರಿಗೆ ಸ್ವಪ್ನದಲ್ಲಿ ಬಂದು ಈ ರೀತಿ ಒಂದು ರಾಯರ ಮಠಕ್ಕೆ ಒಂದು ಶಿಲೆ ಹೋಗ್ತಾ ಇದೆ ನಂಜನಗೂಡಿಗೆ, ನೀವು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಡಿ ಅಂತ ಅವ್ರ ಸ್ವಪ್ನದಲ್ಲಿ. ಅಲ್ಲಿ ಅರ್ಚಕರಿಗೆ ನೀವು ಕಾವೇರಿ ದಂಡೆಗೆ ಬನ್ನಿ, ಒಬ್ಬ ಅಗಸ ನಿಮಗೆ ಆ ಶಿಲೆ ಕೊಡ್ತಾನೆ, ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಂಜನಗೂಡಲ್ಲಿ ಅಂತ. ಇದು ಆ ಕಾರ್ಯ ಆಗುತ್ತೆ, ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ ಕಾಲದಲ್ಲಿ ನಡೆದಂಥ ಘಟನೆ. ಇವತ್ತಿಗೂ ನಂಜನಗೂಡಲ್ಲಿ ಆ ರೇಖಾಚಿತ್ರ ಅದ್ಭುತವಾಗಿ ಕಾಣುತ್ತೆ. ರಾಯರು ಯೋಗಾರೂಢರ ಕೂತಿರುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ ನಂಜನಗೂಡಲ್ಲಿ. ಆ ಸುಜ್ಞಾನೇಂದ್ರ ತೀರ್ಥ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರು ಒಂದ್ಸಲ ಅಲ್ಲಿಗೆ ನಂಜನಗೂಡು ಮಠಕ್ಕೆ ಬರ್ತಾರೆ. ಆಗ ಅಲ್ಲಿ ಡೆಪ್ಯೂಟಿ ಕಲೆಕ್ಟರ್ ಅವ್ರನ್ನೂ ಕರ್ಕೊಂಡು ಬರ್ತಾರೆ. ಡೆಪ್ಯೂಟಿ ಕಲೆಕ್ಟರ್ ಅವ್ನು ಬ್ರಿಟಿಷ್ ಅಧಿಕಾರಿ, ಅವನಿಗೆ ಈ ಧರ್ಮ ಸನ್ಯಾಸಿಗಳು ಅಂದರೆ ನಮಗೆ ನಾನು ಇದಕ್ಕೆಲ್ಲ ಬರೋಲ್ಲ, ಐ ಆಮ್ ನಾಟ್ ಬಿಲೀವಿಂಗ್ ಸಚ್ ಥಿಂಗ್ಸ್ ಅಂತೇಳಿ ಅವನು ತಿರಸ್ಕಾರ ಮಾಡಿಬಿಡ್ತಾನೆ. ಆದರೆ ರಾಜರು ಹೇಳ್ತಾರೆ, ಇಲ್ಲ ಅಲ್ಲ ನಮ್ಮ ಗುರುಗಳು ಆ ಥರ ಅಲ್ಲ, ನೀವು ಅವ್ರ ದರ್ಶನ ಮಾಡಿದ್ರೆ ಅವ್ರ ಶಕ್ತಿ ಏನು ಮಹಿಮೆ ಏನು ನೋಡಿದ್ರೆ ಗೊತ್ತಾಗುತ್ತೆ ಅಂತೇಳಿ ಏನೋ ಕನ್ವಿನ್ಸ್ ಮಾಡಿ ಅವನು ಒಪ್ಪದೇ ಹೋದರೂ ಕರ್ಕೊಂಡು ಬರ್ತಾನೆ. ಇಲ್ಲಿ ಇವರು ಶಿಷ್ಯ ಗುರುಗಳ ಹತ್ರ ಮುಮ್ಮಡಿಯ ಕೃಷ್ಣರಾಜೇಂದ್ರ ಒಡೆಯರು ಬಂದಿದ್ದಾರೆ, ಆ ಡಿ ಸಿನೂ ಬರ್ತಾ ಇದ್ದಾನೆ ಅಂತಂದಾಗ ಆ ಡಿ ಸಿಗೆ ಬರೋಕ್ಕೆ ಬೇಡ ಅಂತ ಹೇಳು, ರಾಜರು ಬರಲಿ ಅವರಿಗೆ ಅಷ್ಟೇ ಕೊಡ್ತೀನಿ, ಆ ಡಿ ಸಿ ಬರೋದು ಬೇಡ ಅಂತ ಹೇಳು. ಬಂದು ಹೇಳ್ತಾನೆ ರಾಜರು, ಇಲ್ಲಪ್ಪ ಅವ್ನಿಗೆ ಹೇಳಿಬಿಟ್ಟಿದ್ದೀನಿ, ಅವ್ರ ದರ್ಶನ ಮಾಡೇ ಮಾಡಿಸ್ತೀನಿ, ಕರ್ಕೊಂಬಂದ್ಬಿಟ್ಟಿದ್ದೀನಿ, ಗುರುಗಳು ನಂಗೆ ಕ್ಷಮಿಸು ಅಂತ ಹೇಳು, ನಾನು ಕರ್ಕೊಂಡು ಬರ್ತೀನಿ. ಈಗ ಅವನು ನಿಲ್ಸೋಕ್ಕಾಗಲ್ಲ, ಯಾಕೆಂದ್ರೆ ನಮ್ಮ ಮಠಕ್ಕೆ ಅನೇಕ ಆಸ್ತಿಗಳೆಲ್ಲ ಬರಬೇಕಾಗಿದೆ ಸರ್ಕಾರದಿಂದ, ಅದೆಲ್ಲ ಬರಬೇಕು, ಅವನಿಂದ ಸಹಾಯ ಆಗುತ್ತೆ, ಕರ್ಕೊಂಡು ಬರ್ತೀನಿ, ಗುರುಗಳ ಕ್ಷಮಾಪಣೆ ಹೇಳಿಬಿಡು ಅಂತ ಕರ್ಕೊಂಡೇ ಬಂದುಬಿಡ್ತಾರೆ. ಈ ಮಹಾರಾಜರಿಗೆ ಅಷ್ಟೆ ಕೊಡ್ತಾರೆ ಸುಜ್ಞಾನೇಂದ್ರ ತೀರ್ಥರು, ಹೇಳ್ತಾರೆ ಹೀ ಈಸ್ ಮೈ ಗುರು ಅಂತ ತೋರಿಸ್ತಾರೆ. ಅವನು ಹೇಳ್ತಾನೆ, ಐ ಆಮ್ ನಾಟ್ ಸೀಯಿಂಗ್, ಗುರುಗಳ ದರ್ಶನವೇ ಕೊಡಲ್ಲ ಅವನಿಗೆ, ಖಾಲಿ ಮನೆ ಕಾಣುತ್ತೆ ಅವನಿಗೆ. ಅವ್ನು ನೋಡ್ತಾನೆ, ಇದೇನು ಇದು ಖಾಲಿ ಮನೆ ತೋರಿಸ್ತಾ ಇದ್ದೀರಾ, ನಿಮಗೆ ಗುರು ಕಾಣ್ತಾ ಇದ್ದಾರೆ, ನಂಗೆ ಕಾಣ್ತಾ ಇಲ್ವಲ್ಲ, ಇವರು ಕಾಣಿಸೋದೇ ಇಲ್ಲ. ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರಿಗೆ ಅರ್ಥವಾಗುತ್ತೆ ಗುರು ಮಹಿಮೆ ಅಂದರೆ ಏನು ಅಂತ, ಆಗ ಅರ್ಥ ಮಾಡ್ಕೋತಾರೆ, ತಕ್ಷಣ ಕರ್ಕೊಂಡ್ಬಿಟ್ಟೋಗ್ತಾರೆ. ಆಗ ಅವನಿಗೆ ಅನಿಸುತ್ತೆ, ನಾನೇನೋ ಅಂದುಕೊಂಡು ಬ್ರಿಟಿಷ್ ಅಧಿಕಾರಿ, ಎಷ್ಟು ಶಕ್ತಿ ಇದೆ ಗುರು, ಅವ್ರ ದರ್ಶನವೇ ಕೊಡಲ್ಲ ಅವನಿಗೆ. ಯಾಕೆ ಅಂತಂದರೆ ಮಾಂಸ ಭಕ್ಷಣೆ ಮಾಡ್ತಿದ್ದನು, ಗೋಮಾಂಸ ಭಕ್ಷಣೆ ಮಾಡುವಂಥವನು, ಮತ್ತು ನಮ್ಮ ಧರ್ಮದಲ್ಲಿ ಅವನಿಗೆ ಆಸಕ್ತಿನೇ ಇರಲಿಲ್ಲ, ತಿರಸ್ಕಾರ ಮಾಡಿದವನು. ಈ ಘಟನೆ ಇದು ರಾಘವೇಂದ್ರ ಸ್ವಾಮಿಗಳ ಬರೀ ಹೆಸರು ಹೇಳಿದ್ದಕ್ಕೆ ಓಂ ಶ್ರೀ ರಾಘವೇಂದ್ರ ಏನಮ್ಮ, ಓಂ ಶ್ರೀ ರಾಘವೇಂದ್ರ ನೋಡಿ, ಈ ಎಷ್ಟೋ ಜನ ಇವತ್ತು ಅವರ ಪದವನ್ನೇ ಈ ರೀತಿ ಅವರ ಮಂತ್ರವನ್ನೇ ಉಪಾಸನೆ ಮಾಡ್ತಾರೆ. ಸ್ವತಃ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಮೊದಲನೇ ಮೃತ್ತಿಕಾ ಬೃಂದಾವನ ಆಗಿದ್ದು ಅಪ್ಪಣ್ಣಾಚಾರ್ಯರ ಕಾಲದಲ್ಲಿ, ಅವರ ಶಿಷ್ಯರೇ ಅಪ್ಪಣ್ಣ, ರಾಘರ ಅನನ್ಯ ಸೇವೆ ಮಾಡ್ತಿದ್ದರು, ಭಿಕ್ಷಾಲಯ ಮೊದಲನೇದಾಗತ್ತೆ. ಅದಾದ ಮೇಲೆ ಸ್ವತಃ ಶಿವಾಜಿ ಮಹಾರಾಜ್, ಛತ್ರಪತಿ ಶಿವಾಜಿ ಮಹಾರಾಜು ಸ್ವತಃ ರಾಘವೇಂದ್ರ ಸ್ವಾಮಿಗಳನ್ನು ದರ್ಶನ ಮಾಡಿ ಆಶೀರ್ವಾದ ಪಡೆದ ಘಟನೆ ಅದ್ಭುತವಾದಂಥ ಐತಿಹಾಸಿಕ ಘಟನೆ. ಕೊಲ್ಲಾಪುರ ಕ್ಷೇತ್ರದಲ್ಲಿ ಶಿವಾಜಿ ಮಹಾರಾಜರು ಚಾತುರ್ಮಾಸ ಕೂತಿದ್ದಂಥ ರಾಯರ ದರ್ಶನ ಮಾಡಿ ಅವರ ಪಾದಪೂಜೆ ಮಾಡಿ ಅವರ ಆಶೀರ್ವಾದ ಪಡಿತಾರೆ. ಭಾಳ ವಿಶಿಷ್ಟವಾದಂಥ ಸಂದೇಶ ರಾಯರು ಕೊಡ್ತಾರೆ ಶಿವಾಜಿ ಮಹಾರಾಜರಿಗೆ, ತುಂಬ ಅದ್ಭುತವಾದ್ದು. ಒಳ್ಳೆ ಬ್ರಹ್ಮ ತೇಜಸ್ ಅಂದ್ರೇನು, ಕ್ಷತ್ರ ತೇಜಸ್ ಅಂದ್ರೇನು, ಅದ್ಭುತವಾದಂಥ ವರ್ಣನೆ ಇದೆ. ಹಾಗೆ ಇಲ್ಲಿ ವಿಶೇಷವಾಗಿ ಶಿವಾಜಿಯ ಛತ್ರಪತಿ ಶಿವಾಜಿಯ ಪುತ್ರ ರಾಜಾರಾಮ್ ಭೋಸ್ಲೆ ಹಳೇ ನಗರದಲ್ಲಿ ರಾಯರ ಬೃಂದಾವನ ಮಾಡಿದ್ದಾರೆ. ಹಳೇನದು ಪ್ರಾಯಶಃ ಪ್ರಾರಂಭದ್ದದು. ಹಾನಗಲ್ನಲ್ಲಿ ಬೃಂದಾವನ 1671 ಆಗಿದ್ದು, ರಾಯರ ಬೃಂದಾವನಸ್ಥರಾದ ವರ್ಷದಲ್ಲೇ ಹಾನಗಲ್ನಲ್ಲಿ ಆಗುತ್ತೆ. ಇಲ್ಲಿ ನಮ್ಮ ಬೂದಿಕೋಟೆ ಹತ್ರ ಕೋಲಾರ ಜಿಲ್ಲೆ 1681 ಆಯಿತು. ಇವತ್ತು ಸಹಸ್ರಾರು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ನಾವು ನೋಡ್ತಾ ಇದ್ದೀವಿ. ಹೀಗೆ ರಾಯರು ಹಾಸೇತು ಹಿಮಾಚಲ
ಇದ್ದುಕೊಂಡು ಹಿಂದೆ ಯಾರು ಪ್ರಹ್ಲಾದರಾಜರು ಭಗವಂತನ ಭಕ್ತಿಯನ್ನು ಸಮಾಜಕ್ಕೆ ತಿಳಿಸಿದಂಥ ಮಹಾನುಭಾವ 5 ವರ್ಷದ ಬಾಲಕ ಸಾಕ್ಷಾತ್ ನಾರಾಯಣನ ನರಸಿಂಹನ ರೂಪದಲ್ಲಿ ಯಾರು ಒಲಿಸ್ಕೊಂಡೋ ಅಂಥ ಮಹಾನುಭಾವರೇ ರಾಘವೇಂದ್ರ ಸ್ವಾಮಿಗಳಾಗಿ ಜನಿಸಿದ್ದಾರೆ. ಇವತ್ತು ನಮ್ಮ ಪರಮ ಸೌಭಾಗ್ಯ ನಾವೆಲ್ಲ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಆರಾಧನೆಯ ಸಮಯದಲ್ಲಿ ಎಲ್ಲ ಒಟ್ಟು ಸೇರುತ್ತಾ ಇದ್ದೀವಿ. ಈ ಚಿಂತನೆ ಮಾಡಬೇಕು, ಈ ಗುರುಗಳ ಕೃಪೆಯನ್ನು ನಾವು ಪಡೆದು ಇವರಿಂದ ಶಕ್ತಿಯನ್ನು ಸ್ಫೂರ್ತಿಯನ್ನು ಸಾಮರ್ಥ್ಯವನ್ನು ನಾವು ಪಡ್ಕೊಂಡು ತಕ್ಕ ಮಟ್ಟಿಗೆ ನಾವೂ ಉದ್ಧಾರ ಆಗಬೇಕು. ಏನಾದರೂ ಭಗವಂತನ ಸೇವೆಯನ್ನು ಸಮಾಜ ಮುಖಿಯಾಗಿ ಮಾಡುತ್ತಾ ಭಗವಂತನ ಸೇವೆ ಮಾಡಬೇಕು ಅನ್ನುವಂಥ ಸಂದೇಶ ರಾಯರ್ತಿದೆ. ವಿಶೇಷವಾಗಿ ಈ ವಾಹಿನಿಯಲ್ಲಿ ನಮ್ಮ ಈ ಸುವರ್ಣ ಚಾನಲ್ ಏನಿದೆ, ಸಾಮಾನ್ಯವಾಗೆಲ್ಲ ಭಕ್ತರು ಇಷ್ಟಪಡುವಂಥ ಒಂದು ಚಾನಲ್. ಭಕ್ತಿಪೂರ್ವಕವಾಗಿ ಇಂಥ ವಿಶೇಷವಾದಂಥ ಸಂದೇಶಗಳನ್ನು ನಮ್ಮ ವಾಹಿನಿ ಮುಖಾಂತರ ತಿಳಿಸಬೇಕು ಅಂಥೇಳಿ ರಾಯರ ಅನನ್ಯ ಸೇವೆ ಮಾಡ್ತಾ ಇದ್ದಾರೆ. ಈ ವಾಹಿನಿಯ ಎಲ್ಲ ಪ್ರಮುಖರಿಗೆ, ನಿರ್ದೇಶಕರಿಗೆ, ಸಿಬ್ಬಂದಿ ವರ್ಗಕ್ಕೂ ಕೂಡ ಗುರು ರಾಘವೇಂದ್ರ ರಾಯರು ಅವರಿಗೊಂದು ಆನಂದವನ್ನು, ಅವ್ರಿಗೊಂದು ಸಂತೋಷವನ್ನು ಕೊಟ್ಟು ಅವರ ಸಣ್ಣ ಪುಟ್ಟ ಅದೇನಾದರೂ ದುಃಖಗಳಿದ್ದರೂ ಕೂಡ ಅದನ್ನು ರಾಯರು ಪರಿಹಾರ ಮಾಡಲಿ ಅಂತ ರಾಯರ ಅಂತರ್ಯಾಮಿಯಾದಂಥ ಭಗವಂತನ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.